ಹಲೋ ಹಾಯ್ ಫ್ರೆಂಡ್ಸ್, ಹೀನಾ ಕ್ರಾಫ್ಟ್ಸ್ ಕನ್ನಡ ಚಾನೆಲ್ ಗೆ ಸ್ವಾಗತ। ನಾನು ಇವತ್ತು ನಿಮಗೆ ಪೂಜಾ ಬಾಸ್ಕೆಟ್ ಹೆಂಗೆ ಹಾಕಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್। ನಾನು ಡಾರ್ಕ್ ಗ್ರೀನ್ ಮತ್ತು ಲೆಮನ್ ಯೆಲ್ಲೋ ತಗೊಂತಾ ಇದೀನಿ। ಮೆಜರ್ಮೆಂಟ್ಸ್ ಬಂದ್ಬಿಟ್ಟು ಈ ಗ್ರೀನ್ ಕಲರ್ ಅಲ್ಲಿ ನಾನು 3 ಮೀಟರ್ಸ್ ಮತ್ತು ಇದು 6 ಪೀಸ್ ತಗೊಂತಾ ಇದೀನಿ। ಟೇಬಲ್ ಅಳತೆ ಮಾಡ್ತಾ ಇದೀನಿ ಫ್ರೆಂಡ್ಸ್। ಈ ತರ ಹಿಂಗೆ 100 1 ಮೀಟರ್ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ 2 ಮೀಟರ್ ಮತ್ತೆ ಹಿಂಗೆ 3 ಮೀಟರ್ ತಗೋಬೇಕು। ಈ ಗ್ರೀನ್ कलर अली 6 पीस तगबेकु फ्रेंड्स। मत्ते ई कलर अली 24 पीस तगबेकु। 2.40 सेंटीमीटर्स तगंड्रे इदु कलर सरोग्तैते। इवाग नोड्रि ई ग्रीन कलर अली नावु 6 पीस तगबेकु। नोड़्रल हे ईर 6 पीस कट माड्कोबेकु फ्रेंड्स। ग्रीन कलर अल्ली इवाग ई कलर लेमन येलो कलर कट माडोण। इवाग ई तर आगोयतल्ल, इवु इन्न ई कलर इन्न अवसर इल्ल। इवाग हैंडल गोंदे तगोबेकु। आवाग ई तर इर्तैतल्ल कवर स्वल्प हाक्दु ई तर ಏನು ಮಾಡಿ ಈ ತರ ಈ ಬಾಂಡಲಿಂಗೆ ತೆಕ್ತಿಟ್ಕೊಂಡ್ಬಿಡೋಣ ಫ್ರೆಂಡ್ಸ್। ಈ ತರ ಮಾಡಿದ್ರೆ ಚಿಕ್ಕುವಂತದ್ದು ಏನು ಬೀಳಲ್ಲ। ಮತ್ತೆ ನಮಗೆ ವೈರ್ ಆಗೋದ್ರೆ ಮತ್ತೆ ಇದನ್ನ ಬಿಚ್ಚಿ ಸ್ವಲ್ಪ ತೆಕ್ಕೊಂಡು ಎಷ್ಟು ಬೇಕಷ್ಟು ಮತ್ತೆ ಈ ತರ ಕವರಿಂಗ್ ಕಟ್ಟಿ ಇಟ್ಬಿಟ್ರೆ ನಮಗೆ ಚಿಕ್ಕನದು ಬೀಳಲ್ಲ ಬಾಂಡಲ್। ಇವಾಗ ಈ ಕಲರ್ 2.40 ಸೆಂಟಿಮೀಟರ್ಸ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್। ನೋಡಿದ್ರಲ್ಲ ಹಿಂಗೆ 1 ಮೀಟರ್ ಮತ್ತೆ ಹಿಂಗೆ ಫೋಲ್ಡ್ ಮಾಡಿ 2 मीटर मत्ते 40 सेंटीमीटर तगबेकु फ्रेंड्स। ई तर आयतल्ल हिंगे इल्लिगे कट माडबेकु। हिंगे कट माड्कोबेकु। इवाग इदु कट माडिदीवल्ल फ्रेंड्स, इदे अळतेयल्लि 2.40 सेंटीमीटर अल्लि 24 पीस कट माड्कोबेकु। ನೋಡಿದ್ರಲ್ಲ ಈ ತರ ಇದೆ ಅಳತೆ ಹಿಡ್ಕೊಂಡು ಈ ತರ ಎಲ್ಲ 24 ಪೀಸ್ ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೋಟ್ ಮಾಡ್ಕೊಳ್ಳಿ। ಈ ಗ್ರೀನ್ ಕಲರ್ ಅಲ್ಲಿ ನಾನು 6 ಪೀಸ್ ತಗೊಂಡಿದ್ದೀನಿ 3 ಮೀಟರ್ ಮತ್ತೆ ಈ ಕಲರ್ ಅಲ್ಲಿ 24 ಪೀಸ್ ತಗೋಬೇಕು 2.40 ಸೆಂಟಿಮೀಟರ್। ನಾನೆಲ್ಲ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್। ಈ ತರ ಎಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್। इव ग्रीन कलर 6 पीस, इव 24 पीस। इवेल्ल कल्तु नावु एरडेरडु वैर तगंडु बॉक्स नट हाकबेकु। इवाग हिंगे आयतल्ल फ्रेंड्स, 2 वैर्स तगबेकु। तगंडु हिंगे आयतल्ल फ्रेंड्स, हिंगे करेक्ट आगि हिंगे एरडु वैर मार्चबेकु। हिंगे फोल्ड माडि इट्कोंडु इवाग नार्मल नट हाकबेकु। बॉक्स नट ई ತರ ಆಯ್ತಲ್ಲ ಹಿಂಗೆ ಹಾಕಿ ಇದ್ರಗೆ ಕೆಳಗಡೆ ಇರೋ ವೈರ್ ಹಿಂಗೆ ಮೇಲೆ ಇಡಬೇಕು ಫ್ರೆಂಡ್ಸ್। ಆಮೇಲೆ ಇದ್ರಗೆ ಐತಲ್ಲ ಈ ವೈರ್ ಬಂದು ಇದರ ಒಳಗಡೆ ಹಿಂಗೆ ತೂರಿಸಿ ಟೈಟ್ ಆಗಿ ಎಳೆಬೇಕು। ಇವಾಗ ಈ ವೈರ್ ನೋಡ್ಕೋಬೇಕು, ಹಿಂಗೆ ಚೆಕ್ ಮಾಡಬೇಕು ಕರೆಕ್ಟ್ ಆಗಿ ಐತಾ ಇಲ್ಲ ಅಂತ। ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಹೆಚ್ಚೈತೆ, ಈ ಹೆಚ್ಚಿರೋ ವೈರ್ ಇದನ್ನ ಸ್ವಲ್ಪ ಲೂಸ್ ಮಾಡಿ ಈ ಕಡೆ ಎಳೆಬೇಕು। ಇವಾಗ ಮತ್ತೆ ನೋಡ್ಕೊಂಡು ನೋಡ್ರಲ್ಲ ಇನ್ನು ಸ್ವಲ್ಪ ಹೆಚ್ಚೈತೆ ಈ ಥರ। ಮತ್ತೆ ಈ ವೈರು ಹಿಂಗೆ ಚೆಕ್ ಮಾಡಬೇಕು ಒಂದ್ಸರಿ, ಇಲ್ಲದೆ ಸ್ವಲ್ಪ ಬ್ಯಾಗು ಹೈಟ್ ಬರೋವಾಗ ಹೆಚ್ಚು ಕಮ್ಮಿ ಬರ್ತೈತೆ ಅನ್ನೋದು। ಈ ಥರ ಹಾಕಬೇಕು ಬಾಕ್ಸ್ ನಾಟು। ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ। ಹಿಂಗೆ ನೋಡಿದ್ರಲ್ಲ ಹಿಂಗೆ ಈಕ್ವಲ್ ಆಗಿ ಮಡಚಿ ವೈರ್ಗಳು ಹಿಂಗೆ ಐತಲ್ಲ ಫ್ರೆಂಡ್ಸ್ ಇವಾಗ ಈ ತರ ಹಿಂಗೆ ಹಾಕಿ ಈ ವೈರ್ ಮೇಲೆ ಹಿಂಗೆ ಇಡಬೇಕು ಆಮೇಲೆ ಈ ವೈರ್ ಬಂದು ಈ ಲೂಪ್ ಅಲ್ಲಿ ಹಿಂಗೆ ತೂರಿಸಬೇಕು ಆಮೇಲೆ ಹಿಂಗೆ ಟೈಟ್ ಆಗಿ ಇಡಬೇಕು ಇವು ಕೂಡ ಅಪ್ ಅಂಡ್ ಡೌನ್ ಹಿಂಗೆ ಒಂದ್ಸರಿ ಚೆಕ್ ಮಾಡಬೇಕು ನೋಡಿದ್ರಲ್ಲ ಇದು ಸ್ವಲ್ಪ ಹೆಚ್ಚೈತೆ ಹೆಚ್ಚಿರೋ ವೈರ್ ಹಿಂಗೆ ಲೂಸ್ ಮಾಡಿ ಈ ತರ ಮೇಲೆ ಕೆಳಬೇಕು ಇದೇ ತರ ಎಲ್ಲ ವೈರ್ಗಳೆಲ್ಲ ನಾವು ಬಾಕ್ಸ್ ನಾಟ್ ಹಾಕಿ ಇಟ್ಕೋಬೇಕು ನನಗೆ ಈ ಕಲರ್ ಎಲ್ಲ ಪೂರ್ತಿ ಒಂದು ರೋಲ್ ಎಲ್ಲ ಆಗೋಯ್ತು ಫ್ರೆಂಡ್ಸ್ ಇವಾಗ ಈ ತರ ಎಲ್ಲ ಬಾಕ್ಸ್ ನಾಟ್ ಹಾಕಬೇಕು ತೋರಿಸ್ತೀನಿ ಇವಾಗ ಹೆಂಗೆ ಅಂತ ನೋಡಿದ್ರಲ್ಲ ಈ ತರ ನಾವೆಲ್ಲ ಬಾಕ್ಸ್ ನಾಟ್ ಹಾಕೊಂಡ ಮೇಲೆ ಈ ಗ್ರೀನ್ ಕಲರ್ ಅಲ್ಲಿ 3 ನಾಟ್ಸ್ ಬರ್ತವೆ ಇವು 12 ಪೀಸ್ ಬರ್ತವೆ ಫ್ರೆಂಡ್ಸ್ 24 ಅಲ್ಲ 2 ಹಾಕೊಂಡು ಹಿಂಗೆ ನಾವು ಬಾಕ್ಸ್ ನಾಟ್ ಹಾಕೊಂಡ್ರೆ 12 ನಾಟ್ಸ್ ಬರ್ತವೆ ಇದರಲ್ಲಿ 3 ನಾಟ್ಸ್ ಬರ್ತವೆ ಇವಾಗ ಹೆಂಗೆ ಹಾಕೋದಂತ ನೋಡೋಣ ಫ್ರೆಂಡ್ಸ್ ಫಸ್ಟ್ ಈ ತರ ಗ್ರೀನ್ ಕಲರ್ ವೈರ್ ತಗೋಬೇಕು ತಗೊಂಡು ಸ್ಟಾರ್ಟಿಂಗ್ ಇವಾಗ ಈ 4 ಸೈಡ್ ಎಲ್ಲಾದರೂ ಅಂತಲೇ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಮಡಚಿಕೊಂಡು ಈ ವೈರ್ ನಿಂಗೆ ಜಾಯಿಂಟ್ ಮಾಡಬೇಕು ಈ ತರ ಹಿಂಗೆ ಮಾಡಿದೀವಲ್ಲ ಫ್ರೆಂಡ್ಸ್ ಇವಾಗ ಈ ಕಡೆ ಹಾಕಬಾರ್ದು ಹಿಂಗೆ ರೌಂಡ್ ಆಗಿ ಬರಬೇಕು ಅನ್ನೋದು ಅದಕ್ಕೋಸ್ಕರ ಇಲ್ಲಿ ಗ್ಯಾಪ್ ಬರಬೇಕು ಮಧ್ಯದಲ್ಲಿ ಇವಾಗ ಹಿಂಗೆ ಐತಲ್ಲ ಇಲ್ಲಿ ಹಾಕಬಾರ್ದು ಇನ್ನೊಂದು ವೈರ್ ಜಾಯಿಂಟ್ ಮಾಡಬಾರ್ದು ಇಲ್ಲಿ ಮಾಡಬೇಕು ಇವಾಗ ಈ ವೈರಿಂಗ್ ಮಡಚಿ ಈ ವೈರಿಂಗ್ ತಗೊಂಡು ಸುತ್ತಿ ಹಿಂಗೆ ಮಡಚಿ ಹಿಂಗೆ ಟೈಟಾಗಿ ಎಳೆಬೇಕು ನೋಡಿದ್ರಲ್ಲ ಹಿಂಗೆ 5 ನಾಟ್ಸ್ ಬಂದಿದಾವಲ್ಲ ಮತ್ತಿವಾಗ ಇಲ್ಲಿ ಒಂದು ನಾಟ್ ಹಾಕಬೇಕು ಹಿಂಗೆ ರೌಂಡ್ ಬರಬೇಕು ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ನೋಡಿದ್ರಲ್ಲ ಇಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಈ ವೈರ್ ಇರ್ತೈತಲ್ಲ ಇದನ್ನು ಹಿಂಗೆ ತಿರ್ಸಿ ಈ ವೈರಿಂಗ್ ಮೇಲಿಟ್ಟು ಈ ಥರ ಟೈಟಾಗಿ ಎಳಿಬೇಕು ನೋಡಿದ್ರಲ್ಲ ಹಿಂಗೆ 6 ನಾಟ್ಸ್ ಆಯಿತು 1 2 3 4 5 6 ಹಿಂಗೆ ಇವಾಗ ಹಿಂಗಾಗೋಯ್ತಲ್ಲ ಫ್ರೆಂಡ್ಸ್ ಇವಾಗ ಎಲ್ಲ ಕಡೆನೂ ಹಿಂಗೆ 2 ವೈರ್ ಇದಾವಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲೊಂದು ನಾಟ್ ಹಿಂಗೆ ರೌಂಡಾಗಿ ಮತ್ತೆ 6 ನಾಟ್ ಹಾಕಬೇಕು ಇವಾಗ 2 ವೈರ್ ಕಲಸಿ ಹಿಂಗೆ ಒಂದು ನಾಟ್ ಹಾಕಬೇಕು ಇಲ್ಲಿ ಇವಾಗ ನೋಡಿದ್ರಲ್ಲ ಹಿಂಗೆ ಮತ್ತೆ ಇಲ್ಲೊಂದು ನಾಟ್ ಹಾಕಬೇಕು ಮತ್ತೆ ಇಲ್ಲೊಂದು ನಾಟ್ ಹಾಕಬೇಕು ಹಿಂಗೆ ಸುತ್ತ 6 ನಾಟ್ಸ್ ಬರ್ತಾವೆ ಫ್ರೆಂಡ್ಸ್ ಮತ್ತೆ ಮತ್ತೆ ಇಲ್ಲೊಂದು ನಾಟ್ ಹಿಂಗೆ ಇವಾಗ ಇಲ್ಲಿ 3 ನಾಟ್ಸ್ ಹಾಕಿದೀವಲ್ಲ ಅದೇ ಥರ ಈ ಕಡೆ ಕೂಡ ಬರಬೇಕು ಇವಾಗ ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಾಯಿಂಟ್ ಮಾಡಿದ್ಮೇಲೆ ಹಿಂಗೆ 2 ವೈರ್ ಕಲ್ತು ಹಿಂಗೆ ನಾಟ್ ಹಾಕಬೇಕು 6 ನಾಟ್ಸ್ ಬಂದಿದಾವೆ ಮೇಲೆ ಇವಾಗ ಈ ನಾಟಿಗೆ ನಾವು ಮತ್ತೆ ಇವಾಗ ಎಲ್ಲೋ ಕಲರ್ ವೈರ್ ಜಾಯಿಂಟ್ ಮಾಡಬೇಕು ಇವಾಗ ಇಲ್ಲಿ ಐತಲ್ಲ ಈ ವೈರ್ಗೆ ನೋಡಿದ್ರಲ್ಲ ಇಲ್ಲೊಂದು ನಾಟ್ ಬರಬೇಕು ಇಲ್ಲೊಂದು ನಾಟ್ ಹಾಕಬೇಕು ಹಿಂಗೆ ಹಾಕಬೇಕು ಫ್ರೆಂಡ್ಸ್ ಇವಾಗ ಹಿಂಗೈತಲ್ಲ ಈ ವೈರಿಂಗ್ ಮಡಚಿ ಯಾವುದಾದ್ರೂ ಒಂದು ಕಡೆ ಈ ವೈರ್ನಿಂಗ್ ತಗೊಂಡು ಹಿಂಗೆ ಹಾಕಿ ನೋಡಿದ್ರಲ್ಲ ಈ ಥರ ಜಾಯಿಂಟ್ ಮಾಡಬೇಕು ಇವಾಗ ಮತ್ತೆ ಈ ವೈರಿಂಗೆ ಕಲಸಿ ಮತ್ತೆ ನಾಟ್ ಹಾಕಬೇಕು ನೋಡಿದ್ರಲ್ಲ ಹಿಂಗೆ ಜಾಯಿಂಟ್ ಮಾಡಿದ ಮೇಲೆ ಇವಾಗ ಈ ಕಡೆ ಒಂದೇ ಹತ್ರ ಹಿಂಗೆ ಎರಡು ವೈರ್ ಇದಾವಲ್ಲ ಇಲ್ಲೊಂದು ನಾಟ್ ಹಾಕಬೇಕು ಇಲ್ಲೊಂದು ನಾಟ್ ಹಾಕಬೇಕು ಇವಾಗ ಮತ್ತೆ ಹಿಂಗೆ ತಗೊಂಡು ಇದೇ ತರ ಸುತ್ತನು ನಾವು ಹಾಕಂತ ಬರಬೇಕು ಮತ್ತೆ ಇವಾಗ ಇವೆರಡು ಕಲಸೆ ಹಾಕಬೇಕು ನೋಡಿದ್ರಲ್ಲ ಈ ಕಡೆ ಹಾಕಿದ ಮೇಲೆ ಇವಾಗ ಇವೆರಡು ವೈರ್ ಇದಾವಲ್ಲ ಮಧ್ಯದಲ್ಲಿ ಇವೆರಡು ಕಲ್ತು ಮತ್ತೆ ಒಂದು ನಾಟ್ ಹಾಕಬೇಕು ನೋಡಿದ್ರಲ್ಲ ಈ ತರ ಜಾಯಿಂಟ್ ಮಾಡಬೇಕು ಇದು ಒಂದು ಕಾಲು ಆಗೋಯ್ತಲ್ಲ ಮತ್ತೆ ಇಲ್ಲಿ ಒಂದು ನಾಟ್ ಹಾಕಬೇಕು ಇಲ್ಲಿ ಒಂದು ವೈರ್ ಜಾಯಿಂಟ್ ಮಾಡಬೇಕು ಇಲ್ಲಿ 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 ಹಿಂಗೆ ಸಿಕ್ಸ್ ಸೈಡ್ನು ಹಿಂಗೆ ಜಾಯಿಂಟ್ ಮಾಡಬೇಕು ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಿಂಗೆ ಐತಲ್ಲ ಇವಾಗ ಈ ಕಡೆ ಈ ಕಡೆ ಅಂತಾರೆ ಹಿಂಗೆ ತಗೊಂಡು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೋಬೇಕು ಇವಾಗ ಈ ವೈರ್ ಹಿಂಗೆ ತಗೊಂಡು ಹಿಂಗೆ ಸುತ್ತಿ ಈ ವೈರ್ ಹಿಂಗೆ ಮೇಲೆ ಇಡಬೇಕು ಆಮೇಲೆ ಈ ವೈರ್ ಹಿಂಗೆ ಒಳಗಡೆ ಹಿಂಗೆ ತೋರಿಸಿ ಇವಾಗ ನಾಟ್ ಟೈಟಾಗಿ ಎಳೆಬೇಕು ನೋಡಿದ್ರಲ್ಲ ಈ ಥರ ಇವಾಗ ಇಲ್ಲಿ ಒಂದು ನಾಟ್ ಹಾಕಬೇಕು ನೋಡಿದ್ರಲ್ಲ ಇವಾಗ ಒಂದೇ ಸೈಡ್ ಹಿಂಗೆ ಎರಡು ವೈರ್ ಈ ಕಡೆ ಎರಡು ವೈರು ಈ ಕಡೆ ಎರಡು ವೈರ್ ಇದಾವಲ್ಲ ಇಲ್ಲೊಂದು ನಾಟ್ ಹಾಕಬೇಕು ಇಲ್ಲೊಂದು ನಾಟ್ ಹಾಕಬೇಕು ಈ ಥರ ಕಾರ್ನರ್ ಹಿಂಗೆ ತಿರ್ಸ್ಬೇಕು ನೋಡಿದ್ರಲ್ಲ ಈ ಥರ ಹಿಂಗೆ ತಿರ್ಸಿದ್ರೆ ಅವಾಗೆ ನಮಗೆ ಟ್ರಯಾಂಗಲ್ ಶೇಪ್ ಬರ್ತೈತೆ ಮತ್ತು ಇಲ್ಲೊಂದು ತಿರ್ಸ್ಬೇಕು ಆಗೋದ್ಮೇಲೆ ಮತ್ತೆ ಇವಾಗ ಇವೆರಡು ಕಲ್ತು ಮತ್ತೆ ಒಂದು ನಾಟ್ ಹಾಕಬೇಕು ಇಲ್ಲೊಂದು ಟ್ರಯಾಂಗಲ್ ಶೇಪ್ ಬಂದೈತಲ್ಲ ನೋಡಿದ್ರಲ್ಲ ಇಲ್ಲಿ ಕೂಡ ಬಂದಿದೆ ಇಲ್ಲಿ ಮತ್ತೆ ಒಂದು ಕಲ್ಸೆ ಒಂದು ನಾಟ್ ಹಾಕಿದ್ದೀವಲ್ಲ ಅದೇ ಥರ ಇಲ್ಲಿ ಕೂಡ ಹಾಕಬೇಕು ತಗೊಂಡು ನೋಡಿದ್ರಲ್ಲ ಈ ಥರ ನಾವು ಟೂ ವೈರ್ಸ್ ಜಾಯಿಂಟ್ ಮಾಡಿ ನಾನು ತೋರಿಸಿದ್ದೀನಲ್ಲ ಅದೇ ಥರ ಇನ್ನು ಫೋರ್ ಸೈಡ್ ನೀವು ನಾನು ಎಲ್ಲ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಫೋರ್ ಕೂಡ ಹಾಕಿ ತೋರಿಸ್ತೀನಿ ಇವಾಗ ಅರ್ಥ ಆಗಿದೆ ಅನ್ಕೊಂತ ಇದ್ದೀನಿ ನಾನು ನಿಮಗೆ ನಾನು ಇವೆಲ್ಲ ಹಾಕಿ ತೋರಿಸ್ತೀನಿ ಈ ಥರ ಎಲ್ಲ ನಾನು ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಹಿಂಗೈತಲ್ಲ ಇವಾಗ ಇಲ್ಲಿ ಮಧ್ಯದಲ್ಲಿ ನೋಡಿದ್ರಲ್ಲ ಈ ಥರ ಎಲ್ಲೋ ಕಲರ್ ವೈರ್ ಇದಾವಲ್ಲ ಹಿಂಗೆ ಒಂದೊಂದು ನಾಟ್ ಹಾಕಂತ ಬರಬೇಕು ಇವಾಗ ಇಲ್ಲಿ ಐತಲ್ಲ ಗ್ಯಾಪು ಫಸ್ಟ್ ಹಿಂಗೆ ಮಾಡಿಚ್ಚಿ ಈ ವೈರ್ ಹಿಂಗೆ ತಗೊಂಡು ಹಿಂಗೆ ಟೈಟಾಗಿ ಎಳ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಜಾಸ್ತಿ ಲೂಸ್ ಬರ್ತೈತೆ ಹಿಂಗೆ ಅಂದು ಈ ಥರ ಹಿಂಗೆ ಹಾಕಬೇಕು ಮತ್ತು ಇಲ್ಲಿ ಇನ್ನೊಂದು ಮನೆ ಹಾಕ್ಬೇಕು ಹಿಂಗೆ ಹಿಂಗೆ ಬರ್ತೈತೆ ಮತ್ತು ಈ ವೈರ್ ಇರ್ತೈತಲ್ಲ ಈ ವೈರ್ ಕೂಡ ಇಲ್ಲಿವರೆಗೂ ಹಾಕಬೇಕು ಈ ಗ್ರೀನ್ ಕಲರ್ ವೈರ್ಗೆ ಹಾಕಬಾರ್ದು ಮತ್ತು ಇನ್ನು ಸಿಕ್ಸ್ ಪೀಸ್ ಇದಾವಲ್ಲ ಫ್ರೆಂಡ್ಸ್ ಅವು ಜಾಯಿಂಟ್ ಮಾಡಬೇಕು ಮೇಲೆ ಇವಾಗ ಈ ಥರ ಇದಾವಲ್ಲ ಹಿಂಗೆ ನೋಡಿದ್ರಲ್ಲ ಹಿಂಗೆ ಹಾಕಬೇಕು ಮತ್ತು ಇವಾಗ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಗ್ಯಾಪ್ ಐತಲ್ಲ ಮಧ್ಯದಲ್ಲಿ ಇಲ್ಲಿ 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 ಹಿಂಗೆ ಎಲ್ಲ ಸಿಕ್ಸ್ ಸೈಡು ಹಿಂಗೆ ಈ ಥರ ಬರೋ ಥರ ಹಾಕಬೇಕು ನೋಡಿದ್ರಲ್ಲ ಹಿಂಗೆ ಹಿಂಗೆ ಸಿಕ್ಸ್ ನಾಟ್ಸ್ ಬಂದಿದ್ದಾವಲ್ಲ ಫ್ರೆಂಡ್ಸ್ ಹಿಂಗೆ ಇಲ್ಲಿ ಡೈಮಂಡ್ ಶೇಪ್ ಬಂದಿದೆ ಹಿಂಗೆ ಬರಬೇಕು ಇಲ್ಲಿ ಗ್ಯಾಪ್ ಅಂತೂ ಹಿಂಗೆ ಬರ್ತೈತೆ ಮತ್ತಿವಾಗ ಇಲ್ಲಿ ನೋಡಿದ್ರಲ್ಲ ಕರೆಕ್ಟಾಗಿ ಎರಡು ವೈರಿಂಗ್ ತಗೊಂಡು ಫಸ್ಟ್ ವೈರು ಹಿಂಗೆ ಲೆಫ್ಟ್ ಸೈಡ್ ಇರೋ ವೈರಿಂಗ್ ಮಾಡಿಸಿ ಆಮೇಲೆ ಈ ರೈಟ್ ಸೈಡ್ ಇರೋ ವೈರ್ನ ಹಿಂಗೆ ಸುತ್ತಬೇಕು ಹಿಂಗೆ ಚೆನ್ನಾಗಿ ಟೈಟಾಗಿ ಹಿಂಗೆ ಎಳ್ಕೋಬೇಕು ಹತ್ರಕ್ಕೆ ಆಮೇಲೆ ಈ ವೈರಿಂಗ್ ಮ್ಯಾಲಿಟ್ಟು वैर इतल वैर इद्रगड़े हे तोर्सी आमेले हे चेना टईटी एलिबेकु मत्ते इल्ली ओंदु नाट हाकबेकु। इवाग ग्रीन कलर वरेगू हाकबारदु, बेरे वैर जॉइंट माडबेकु। मत्ते ई तर मत्ते ई वैर कूड इल्लिवरेगू हाकबेकु। ನೋಡಿದ್ರಲ್ಲ ಈ ತರ ಇವಾಗ ಇನ್ನು ಇಲ್ಲಿ ಫೋರ್ ಸೈಡ್ ಅನ್ನು ಹಿಂಗೆ ಹಾಕಬೇಕು। ನಾನು ಹಾಕಿ ತೋರಿಸ್ತೀನಿ। ಇವಾಗ ಎಲ್ಲ ನಾನು ಸುತ್ತ ಎಲ್ಲ ಹಾಕಿದಿನಿ ಫ್ರೆಂಡ್ಸ್, ನೋಡಿದ್ರಲ್ಲ ಹಿಂಗೆ ಎಲ್ಲ ಹತ್ರನು ಹಿಂಗೆ ಹಾಕಿದಿನಿ। ಇವಾಗ ಇಲ್ಲಿ ಗ್ರೀನ್ ಕಲರ್ ಐತಲ್ಲ ಮತ್ತೆ ಇನ್ನ 6 ಪೀಸ್ ಇದಾವಲ್ಲ ಅವುಗಳೆಲ್ಲ ಜಾಯಿಂಟ್ ಮಾಡಬೇಕು। ಇನ್ನ 6 ನಾಟ್ಸ್ ಇದಾವಲ್ಲ ಅವೆಲ್ಲ ಜಾಯಿಂಟ್ ಮಾಡಬೇಕು ಇವಾಗ। मत कलगड़े हे जॉइंट माडिदीवो सेम अदे तरह इकड़े ऐतल फ्रेंड्स। ग्रीन कलर वैरिंग मार्चबेकु फस्ट मार्ची। इवाग ई बॉक्स नाट हाकिदीवल्ल इदु तगंडु इदर मेले हिंग हाकि हिंग सुत्तबेकु। आमेले ई वैरिंग मेले इडबेकु। ಈ ವೈರ್ ತಾಂಡು ಈ ಲೂಪಲ್ಲಿ ಹಿಂಗೆ ತೋರಿಸಬೇಕು, ತೋರಿಸಿ ಹಿಂಗೆ ಟೈಟ್ ಆಗಿ ಎಳೆಯಬೇಕು। ಸೇಮ್ ಇಲ್ಲಿ ಜಾಯಿಂಟ್ ಮಾಡಿದೀವಲ್ಲ ಸೇಮ್ ಅದೇ ತರನೇ, ಏನು ಚೇಂಜ್ ಇಲ್ಲ। ಮತ್ತೆ ಇಲ್ಲಿ ಇದನ್ನ ತಾಂಡು ಹಿಂಗೆ ಈ ತರ ಆಗೋಯ್ತಲ್ಲ ಇವಾಗ। ಮತ್ತೆ ಇಲ್ಲಿ ಇಲ್ಲಿ ಒಂದೊಂದು ನಾಟ್ ಹಾಕಬೇಕು। ಮತ್ತೆ ಇವಾಗ ಇವೆರಡು ಕಲ್ತು ಮತ್ತೆ ಒಂದು ನಾಟ್ ಹಾಕಬೇಕು ಫ್ರೆಂಡ್ಸ್। ನೋಡಿದ್ರಲ್ಲ ಇದೇ ತರ ಸೇಮ್ ಇಲ್ಲಿ ಮಾಡಿದಂಗೆ ಇಲ್ಲಿ ಕೂಡ ಮಾಡಿದೀವಲ್ಲ। ಇವಾಗ ಸುತ್ತ ಹಿಂಗೆ ಮತ್ತೆ ಇಲ್ಲೊಂದು ನಾಟ್ ಹಾಕಬೇಕು, ಇಲ್ಲೊಂದು ವೈರ್ ಜಾಯಿಂಟ್ ಮಾಡಬೇಕು, ಇಲ್ಲಿ ಒಂದು ಮತ್ತೆ ಇಲ್ಲೊಂದು 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 ಎಲ್ಲ ಇದೇ ತರನೇ ಮಾಡಬೇಕು। ನಾನೆಲ್ಲ ಮಾಡಿ ತೋರಿಸ್ತೀನಿ ಇವಾಗ। ಮತ್ತೆ ನಾನು ಇನ್ನ 6 ನಾಟ್ಸ್ ಇದ್ವಲ್ಲ ಅವೆಲ್ಲ ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿದ್ರಲ್ಲ ಈ ತರ। ಫಸ್ಟ್ 6 ಪೀಸ್, ಆಮೇಲೆ 6 ನಾಟ್ಸ್ ಆಗೋದ್ಮೇಲೆ ಮತ್ತೆ 6 ಮತ್ತೆ 6 ಎಲ್ಲ ಪೂರ್ತಿಯಾಗಿ ನಾವು ಜಾಯಿಂಟ್ ಮಾಡಿದ್ದಾಯಿತು ಫ್ರೆಂಡ್ಸ್। ಇವಾಗ ಈ ವೈರ್ ಐತಲ್ಲ ಸ್ಟಾರ್ಟಿಂಗ್ ಇಲ್ಲಿ ಹಾಕಿದೀವಲ್ಲ ಈ ವೈರು ಮತ್ತೆ ಇಲ್ಲಿ ಇನ್ನು ಹಾಕಂತ ಬರಬೇಕು ಮೇಲೆವರೆಗೂ। ಇವಾಗ ಈ ವೈರಿಂಗ್ ಮಾಡಿಸಿ ನೋಡಿದ್ರಲ್ಲ ಹಿಂಗೆ ಈ ಥರ ಬರಬೇಕು। ಹಿಂಗೆ ಇವಾಗ ಜಾಯಿಂಟ್ ಮಾಡ್ಕೊಂತ ಬರಬೇಕು ಫ್ರೆಂಡ್ಸ್। ನೋಡ್ತ್ರಲ್ಲ ಈ ಥರ ಈ ವೈರ್ ಕೂಡ ಇಲ್ಲಿ ಗ್ರೀನ್ ಕಲರ್ ವೈರ್ಗೂ ಬರಬೇಕು। ಮಡಚಿ ಹಿಂಗೆ ಹಾಕಿ ಹಿಂಗೆ ಮಡಚಿ ಇದೇ ಥರ ಮತ್ತೆ ಈ ವೈರ್ ಕೂಡ ಇಲ್ಲಿವರೆಗೂ ಹಾಕಬೇಕು। ಅದೇ ಥರ ಈ ವೈರು ಮತ್ತು ಇವೆಲ್ಲ ಹಿಂಗೆ ಎಲ್ಲೆಲ್ಲಿ ಕ್ರಾಸ್ ಆಗ್ತೈತೆ ಫ್ರೆಂಡ್ಸ್ ಅಲ್ಲೆಲ್ಲ ಹಾಕಂತ ಬರಬೇಕು। ಇವಾಗ ಇಲ್ಲಿ ಇಲ್ಲೈತಲ್ಲ ಈ ವೈರ್ ನೋಡಿದ್ರಲ್ಲ ಈ ವೈರ್ ಇರ್ತೈತಲ್ಲ ಈ ವೈರಿಂಗ್ ಮಾಡಿಸಿ ಇದರಲ್ಲಿ ನೋಡಿದ್ರಲ್ಲ ಈ ವೈರಿಂಗ್ ತಗೊಂಡು ಹಿಂಗೆ ಸುತ್ತಿ ಈ ವೈರಿಂಗ್ ಮೇಲಿಟ್ಟು ಈ ವೈರಿಂಗ್ ತೋರಿಸಿ ಟೈಟಾಗಿ ಹಿಂಗೆ ಎಳೆಯಬೇಕು। ನೋಡಿದ್ರಲ್ಲ ಹಿಂಗೆ ಬರ್ತೈತೆ, ಇಲ್ಲಿವರೆಗೂ ಹಿಂಗೆ ಹಾಕಂತ ಬರಬೇಕು ಫ್ರೆಂಡ್ಸ್। ಎಲ್ಲ ಹಿಂಗೆ ಲೈನಾಗಿ ಹಾಕಂತ ಬರಬೇಕು ನೋಡಿದ್ರಲ್ಲ ಹಿಂಗೆ ಸೇಮ್ ಇದೆ ತರ ಇಲ್ಲಿವರೆಗೂ ಬರಬೇಕು ಮತ್ತೆ ಈ ವೈರು ಇಲ್ಲಿವರೆಗೂ ಹಿಂಗೆ ಇದೆ ತರ ಹಾಕಂತ ಬರಬೇಕು ಎಲ್ಲ ಇಲ್ಲಿ ಕ್ರಾಸ್ ಆಗಿರೋ ತಲೆ ಎಲ್ಲ ಇವಾಗ ನಾವು ಇದೆಲ್ಲ ಫುಲ್ ಆಗಿ ಹಾಕಬೇಕು ಇವೆರಡು ವೈರು ಕೂಡ ಇಲ್ಲಿವರೆಗೂ ಹಾಕಬೇಕು ಅದೇ ತರ ಮತ್ತೆ ಈ ವೈರು ಕೂಡ ಹಿಂಗೆ ಉದ್ದ ಉದ್ದ ಎಲ್ಲ ಹಾಕಂತ ಬರಬೇಕು ಫ್ರೆಂಡ್ಸ್ ನಾನೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ನೋಡ್ದ್ರಲ್ಲ ಫ್ರೆಂಡ್ಸ್ ನಾನು ಒಂದು ಸೈಡ್ ಹಿಂಗೆ ಹಾಕಿದ್ದೀನಿ ಈ ಥರ ಬಂದೈತೆ ನೋಡ್ದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಇದೆಲ್ಲ ಫುಲ್ಲಾಗಿ ಡೈಮಂಡ್ ಶೇಪ್ ಬಂದು ಈ ಗ್ರೀನ್ ಕಲರ್ ವೈರ್ ಜಾಯಿಂಟ್ ಆಗಿರೋ ವೈರು ಇಲ್ಲಿವರೆಗೂ ಹಿಂಗೆ ಬಂತು ಇಲ್ಲಿ ಗ್ರೀನ್ ಕಲರ್ ವೈರ್ ಬಂದೈತೆ ಇದೇ ಥರ ನೋಡಿದ್ರಲ್ಲ ಎಲ್ಲ ಸೈಡು ಸಿಕ್ಸ್ ಸೈಡು ಹಿಂಗೆ ಹಾಕಬೇಕು ಹಿಂಗೆ ಐತಲ್ಲ ಫ್ರೆಂಡ್ಸ್ ಇವಾಗ ಇದೆಲ್ಲ ನಾನು ಫುಲ್ಲಾಗಿ ಹಾಕಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಿಂಗಿದೆಲ್ಲ ಹಾಕಿದ್ಮೇಲೆ ಇಲ್ಲಿ ಗ್ಯಾಪ್ ಐತಲ್ಲ ನೋಡಿದ್ರಲ್ಲ ಇಷ್ಟು ಗ್ಯಾಪ್ ಐತಲ್ಲ ಇವಾಗ ಏನು ಮಾಡಬೇಕಂದ್ರೆ ಇವೆಲ್ಲ ಹಾಕಂತ ಬರಬೇಕು ಹಿಂಗೆ ಈ ವೈರ್ ಐತಲ್ಲ ಇಲ್ಲಿವರೆಗೂ ಹಿಂಗೆ ರನ್ನಿಂಗ್ ವೈರ್ ಥರ ಯೂಸ್ ಮಾಡಿ ಇಲ್ಲಿವರೆಗೂ ಹಾಕಬೇಕು ಅಂದರೆ ಹಿಂಗೆ ಸ್ವಲ್ಪ ಹೈಟ್ ಬರ್ಬೇಕನ್ನ ಮಾತು ಬ್ಯಾಗ್ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಹಾಕಿದ್ದೀನಿ ನಾನು ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 ಹಿಂಗೆ 5 ಲೈನ್ಸ್ವರೆಗೂ ಹಾಕಿದ್ದೀನಿ ಇದೇ ಥರ ನಾವು ಹಿಂಗೆ ಐತಲ್ಲ ಕರೆಕ್ಟಾಗಿ ಸಮಾನವಾಗಿ ಬರಬೇಕು ಹಿಂಗೆ ಲೈನ್ ಪೂರ್ತಿ ಎಲ್ಲ ರೌಂಡ್ ಎಲ್ಲ ಹಂಗೆ ಬರಬೇಕು ಒಂದೇ ಥರ ಹೆಚ್ಚು ಕಮ್ಮಿ ಬರಬಾರ್ದು ಇವಾಗ ನಮಗೆ ಕೆಳಗಡೆ ಹಿಂಗೆ ಇನ್ನೂ ಸ್ವಲ್ಪ ಹೈಟ್ ಬೇಕಂದರೆ ಇನ್ನೂ 2-3 ಲೈನ್ಸ್ವರೆಗೂ ಹಾಕ್ಬೋದು ಇದಾಗೋದ್ಮೇಲೆ ರನ್ನಿಂಗ್ ವೈರ್ ಹಾಕಿ ಹಾಕಬೇಕು ನೋಡಿದ್ರಲ್ಲ ಇದೇ ಥರ ಇಲ್ಲಿವರೆಗೂ ಹಾಕಬೇಕು ಇಲ್ಲಿ ಗ್ರೀನ್ ಕಲರ್ ವೈರ್ ಬಂದೈತಲ್ಲ ಮತ್ತು ಸ್ವಲ್ಪ ಒಂದು ಮನೆ ನಾನು ಹೆಚ್ಚಾಕಿದ್ದೀನಿ ಇಲ್ಲಿ ಮಿಕ್ಸ್ ಕಲರ್ ಬಂದೈತಲ್ಲ ಇದೇ ಥರ ಈ ಕಡೆ ಕೂಡ ಬರ್ತೈತೆ ನೋಡಿದ್ರಲ್ಲ ಈ ಥರ ಹಿಂಗೆ ಇಲ್ಲಿರೋವೆಲ್ಲ ವೈರೆಲ್ಲ ಹಿಂಗೆ ಇದೇ ಥರ ಇಲ್ಲಿವರೆಗೂ ಹಾಕಂತ ಬರಬೇಕು ನೋಡಿದ್ರಲ್ಲ ಇದೇ ಥರ ಮತ್ತು ಈ ವೈರೆಲ್ಲ ಇಲ್ಲಿವರೆಗೂ ಹಿಂಗೆ ಹಾಕಂತ ಬರಬೇಕು ನೋಡಿದ್ರಲ್ಲ ಇದೇ ಥರ ಪೂರ್ತಿಯಾಗಿ ಹಿಂಗೆಲ್ಲ ಹಾಕಂತ ಬರಬೇಕು ಈ ಥರ ಎಲ್ಲ ಪೂರ್ತಿಯಾಗಿ ಹೈಟ್ವರೆಗೂ ಇಷ್ಟು ಹೈಟಾದರೆ ಸಾಕು ಫ್ರೆಂಡ್ಸ್ ಇವಾಗ ರನ್ನಿಂಗ್ ವೈರ್ ಯೂಸ್ ಮಾಡಿ ನಾವು ಹಾಕಬೇಕು ಈ ಥರ ಆಗೋಯ್ತಲ್ಲ ಇವಾಗ ರನ್ನಿಂಗ್ ವೈರ್ ಯೂಸ್ ಮಾಡಿ ಮತ್ತೆ 5 ಲೈನ್ಸ್ವರೆಗೂ ಹಾಕಬೇಕು ಫ್ರೆಂಡ್ಸ್ ಇವಾಗ ನಾವು ಗ್ರೀನ್ ಕಲರ್ ಆದರೂ ತಗೋಬೋದು ಇಲ್ಲದಿದ್ದರೆ ಇದೇ ಕಲರ್ ಯೆಲ್ಲೋ ಕಲರ್ ಆದರೂ ತಗೋಬೋದು ನಾನು ಯೆಲ್ಲೋ ಕಲರೇ ತಗೊತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಎಲ್ಲಿಂದಾದರೂ ತಗೋಬೋದು रनिंग वैर इवाग तगबेकु इवाग एल्लादरू ओंदु लाइन अल्ली हिंगे तगबेकु फ्रेंड्स हिंगे 2 वैर्स इदावल्ल हिंगे इत्तल्ल फ्रेंड्स फस्ट ಈ ರನ್ನಿಂಗ್ ಈ ವೈರ್ ಹಿಂಗೆ ಫೋಲ್ಡ್ ಮಾಡಿ ಇವಾಗ ರನ್ನಿಂಗ್ ವೈರ್ ಸ್ವಲ್ಪ ಉದ್ದ ಬಿಟ್ಟು ತಗೊಂಡು ಇದರ ಮೇಲೆ ಹಿಂಗೆ ಹಾಕಬೇಕು ಆಮೇಲೆ ಈ ವೈರಿಂಗ್ ಮೇಲೆ ಇಟ್ಟು ಈ ವೈರಿಂಗ್ ಒಳಗಡೆಗೆ ತೂರಿಸಬೇಕು ಟೈಟ್ ಆಗಿ ಎಳೆಬೇಕು ಈ ವೈರ್ ಒಳಗಡೆಗೆ ತೂರಿಸಬೇಕು ಫ್ರೆಂಡ್ಸ್ ಇವಾಗ ಹಿಂಗೆ ಐತಲ್ಲ ಇವಾಗ ಈ ರನ್ನಿಂಗ್ ವೈರ್ ಗೆ ಎಲ್ಲ ವೈರ್ ಎಲ್ಲ ಜಾಯಿಂಟ್ ಮಾಡ್ಕಂತ ಬರಬೇಕು ಹಿಂಗೇ ಐತಲ್ಲ ಇನ್ನು ಮಾಡಿಚಿ ವೈರಿಂಗ್ ಸುತ್ತಿ ಹಿಂಗೇ ನೋಡಿದ್ರಲ್ಲ ಹಿಂಗೇ ಹಿಂಗ ಹಾಕಂತ ಬರಬೇಕು ಮತ್ತೆ ಈ ವೈರ್ ಅಲ್ಲಿ ಎರಡು ವೈರ್ ಇದಾವಲ್ಲ ಅವು ಕೂಡ ಹಿಂಗೇ ಜಾಯಿಂಟ್ ಮಾಡಬೇಕು ಈ ರನ್ನಿಂಗ್ ವೈರ್ ಗೆಲ್ಲ ಹಾಕಂತ ಬರಬೇಕು ನೋಡಿದ್ರಲ್ಲ ಹಿಂಗೆ ಎಷ್ಟು ಗ್ಯಾಪ್ ಬಂದಿದೆ ಹಂಗೆ ಬರಬೇಕು ನೋಡಿದ್ರಲ್ಲ ಹಿಂಗೆ ಇದಕ್ಕೆ ಎರಡು ವೈರ್ ಇದಾವಲ್ಲ ಹಂಗೆ ರನ್ನಿಂಗ್ ವೈರ್ ಗೆ ಹಿಂಗೆ ಜಾಯಿಂಟ್ ಮಾಡಿದೀವಿ ಇದಕ್ಕೆ ಕೂಡ ಹಿಂಗೆ ಇದಾವಲ್ಲ ಹಿಂಗೆ ಐತಲ್ಲ ಹಿಂಗೆ ಹಾಕಂತ ಬರಬೇಕು ಮತ್ತೆ ಇದರಲ್ಲಿ ನೋಡಿದ್ರಲ್ಲ ಈ ನಾಟಲ್ಲಿ ಕೂಡ 2 ವೈರ್ಸ್ ಇದಾವಲ್ಲ ಇವು ಕೂಡ ಇದಕ್ಕೆ ಜಾಯಿಂಟ್ ಮಾಡಬೇಕು ಒಂದು ವೈರ್ ಕೂಡ ಬಿಡಲಾರದಂಗೆ ನೋಡ್ಕಂತ ಹಾಕಂತ ಬರಬೇಕು ಒಂದು ವೈರ್ ಬಿಟ್ರು ಕೂಡ ಅವಾಗೆ ಬ್ಯಾಗ್ सरिया बरल फ्रेंड्स नोड़्रल हिंग बरतने इवे एला वैरू जॉइंट माड्कंता बरबेकु ओके फ्रेंड्स अर्थ आगैते अंद्कोंता इदीनि नानु नोड़्रल हिंगे एला वैरू इवाग इवेल्ल इदावल्ल इदरल्लि एरडु वैरू इदरल्लि इदरल्लि हिंगे एल्ल रौंड आगि हिंगे ಇದೇ ತರ ಜಾಯಿಂಟ್ ಮಾಡ್ಕಂತ ಬರಬೇಕು ನಾನು ಇಲ್ಲಿವರೆಗೂ ಹಾಕಿ ತೋರಿಸ್ತೀನಿ ಒಂದು ರೌಂಡ್ ಎಲ್ಲ ಹಿಂಗೆಲ್ಲ ಒಂದು ರೌಂಡ್ ಪೂರ್ತಿಯಾಗಿ ಹಾಕಿದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಹಿಂಗೆ ಈ ತರ ಬಂದಿದೆ ಎಲ್ಲ ಹಿಂಗೆ ರೌಂಡ್ ಆಗಿ ಹಾಕಂತ ಬರಬೇಕು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದೀವಲ್ಲ ಅಲ್ಲಿ ಬಂದಾಗ ಲ್ಯಾಡರ್ ನಾಟ್ ಹಾಕಬೇಕು ಫಸ್ಟ್ ಈ ವೈರ್ ಐತಲ್ಲ ಫ್ರೆಂಡ್ಸ್ ಈ ವೈರ್ ನಿಂಗೆ ಕೆಳಗಡೆ ಹಿಂಗೆ ಎಳಿಬೇಕು ಆಮೇಲೆ ಹಿಂಗೆ ಮೇಲಕ್ಕೆ ಒಂದು ಇವಾಗ ರನ್ನಿಂಗ್ ವೈರ್ ಐತಲ್ಲ ಲೆಫ್ಟ್ ಸೈಡ್ ಹಿಂಗೆ ಮಾಡ್ಚಬೇಕು ಹಿಂಗೆ ಮಾಡ್ಚಿ ಇದರ ಒಳಗಡೆಗೆ ಹಿಂಗೆ ಇಡಬೇಕು ನೀಟ್ ಈ ವೈರ್ ಇರ್ತೈತಲ್ಲ ಈ ವೈರ್ ಹಿಂಗೆ ಇದರ ಒಳಗಡೆಗೆ ಹಿಂಗೆ ತೂರಿಸಬೇಕು ಆಮೇಲೆ ಹಿಂಗೆ ಟೈಟ್ ಆಗಿ ಎಳೆಬೇಕು ರನ್ನಿಂಗ್ ವೈರ್ ಕೂಡ ಒಳಗಡೆಗೆ ಹಿಂಗೆ ಎಳೆಬೇಕು ನೋಡಿದ್ರಲ್ಲ ಹಿಂಗೆ ಚೆನ್ನಾಗಿ ಟೈಟ್ ಆಗಿ ಎಳೆಬೇಕು ಈ ರನ್ನಿಂಗ್ ವೈರ್ ಕೂಡ ಒಳಗಡೆಗೆ ಹಿಂಗೆ ಎಳೆದಿದ್ದೀವಲ್ಲ ಆಮೇಲೆ ಈ ನಾಟ್ ಬಿಟ್ಟು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದು ಒಂದು ರೌಂಡ್ ಪೂರ್ತಿ ಮಾಡಿ ಬಂದಮೇಲೆ ಮತ್ತೆ ಲ್ಯಾಡರ್ ನಾಟ್ ಹಾಕಬೇಕು ಮತ್ತೆ ಇನ್ನೊಂದು ತಗೊಂಡು ಮತ್ತೆ ಇನ್ನೊಂದು ಲೈನ್ ಹಾಕಬೇಕು ಇದೇ ತರ 5 ಲೈನ್ಸ್ ವರೆಗೂ ಬರಬೇಕು ಇವಾಗ ಒಂದು ಲೈನ್ ಪೂರ್ತಿ ಆಗೋಯ್ತಲ್ಲ ಇದು ಸೆಕೆಂಡ್ ಲೈನ್ ಇನ್ನ ಥರ್ಡ್ ಲೈನ್ ವರೆಗೂ ಬರಬೇಕು ನೋಡಿದ್ರಲ್ಲ ಹಿಂಗೆ ಲ್ಯಾಡರ್ ನಾಟ್ ಹಾಕಿದ್ರೆ ಈ ತರ ಹಿಂಗೆ ಇರ್ತೈತೆ ಒಳಗಡೆಯಿಂದ ಇವಾಗ ಈ ವೈರ್ ಐತಲ್ಲ ಫ್ರೆಂಡ್ಸ್ ಒಳಗಡೆಗೆ ತೂರಿಸ್ಬಿಡಬೇಕು ಹಿಂಗೆ ಒಳಗಡೆಗೆ ತಗೊಂಡು ಎಲ್ಲಾದರೂ ಅಂತಲೇ ಹಿಂಗೆ ಒಳಗಡೆಗೆ ಎಲ್ಲ ಪೂರ್ತಿಯಾಗಿ ತೂರಿಸಬೇಕು ಇದೇ ಥರ ಸೇಮು ಎಲ್ಲ ಮತ್ತೆ ರೌಂಡಾಗಿ ಹಾಕಂತ ಬರಬೇಕು ಈ ವೈರಿಂಗ್ ಮಾಡಿಸಿ ಈ ವೈರಿಂಗ್ ತಗೊಂಡು ಈ ಥರ ಲೈನಾಗಿ ಹಿಂಗೆ ಮತ್ತೆ ಸುತ್ತ ಹಾಕಂತ ಬರಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಬಂದೈತೆ ಮತ್ತೊಂದು ಸರಿ ನಾನು ಲ್ಯಾಡರ್ ನಾಟ್ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ ರೌಂಡ್ ಫುಲ್ಲಾಗಿ ಹಾಕಂತ ಬರಬೇಕು ಈ ಥರ ಬಂದೈತೆ ಫ್ರೆಂಡ್ಸ್ ಹಿಂಗೆ ಹಾಕಂತ ಬರಬೇಕು ರೌಂಡ್ ಫುಲ್ ಹಾಕಿ ಮತ್ತೆ ನಾನು ತೋರಿಸ್ತೀನಿ. ಇವಾಗ ಹಿಂಗ ಆಯ್ತಲ್ಲ ಫ್ರೆಂಡ್ಸ್, ಮತ್ತೆ ನಾನು ಹಿಂಗೆ ಸೆಕೆಂಡ್ ಲೈನ್ ಕೂಡ ಹಿಂಗೆ ಪೂರ್ತಿಗೆ ಹಾಕಂತ ಬಂದಿದ್ದೀನಿ. ಇವಾಗ ಇಲ್ಲಿವರೆಗೂ ಬಂದ ಮೇಲೆ ಮತ್ತೆ ಇವಾಗ ಇಲ್ಲಿ ಐತಲ್ಲ ಇಲ್ಲಿ ಮತ್ತೆ ಲ್ಯಾಡರ್ ನಾಟ್ ಹಾಕಬೇಕು. ನಾನು ತೋರಿಸ್ತೀನಿ ಇನ್ನೊಂದ್ಸರಿ. ಇವಾಗ ಈ ವೈರ್ ಐತಲ್ಲ ಫ್ರೆಂಡ್ಸ್, ಈ ವೈರ್ ಹಿಂಗೆ ಕೆಳಗಡೆಗೆ ಹಿಂಗೆ ಎಳಿಬೇಕು. ಹಿಂಗೆ ಐತಲ್ಲ ಫ್ರೆಂಡ್ಸ್, ಕೆಳಗಡೆಗೆ ಹಿಂಗೆ ಅಂದಿದ್ದೀವಲ್ಲ, ಮತ್ತಿವಾಗ ಹಿಂಗೆ ಮ್ಯಾಲಕ್ಕೆ ಜರ್ಸಿ ನಿಧಾನಕ್ಕೆ. ಇವಾಗ ಈ ರನ್ನಿಂಗ್ ವೈರ್ ಐತಲ್ಲ, ರನ್ನಿಂಗ್ ವೈರ್ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ಮಾಡಿಸ್ಬೇಕು. ಹಿಂಗೆ ಮಾಡಿಸಿ ಇವಾಗ ಇದು ಹಿಂಗೆ ಲೂಸ್ ಮಾಡಿದ್ದೀವಲ್ಲ, ಇದ್ರ ಒಳಗಡೆಗೆ ಹಿಂಗಿಟ್ಟು ನೋಡಿದ್ರಲ್ಲ ಹಿಂಗೆ ಇಟ್ಟಿದ್ದೀವಲ್ಲ, ಇವಾಗ ಮ್ಯಾಲ ಹೋಗಿರೋ ವೈರ್ನ ಇದ್ರ ಒಳಗಡೆಗೆ ಹಿಂಗೆ ತೋರಿಸ್ಬೇಕು. ನಿಧಾನಕ್ಕೆ ಇವಾಗ ಎಳಿಬೇಕು ಈ ಥರ. ಇವಾಗ ರನ್ನಿಂಗ್ ವೈರ್ ಹಿಂಗೆ ಒಳಗಡೆಗೆ ಹಿಂಗೆ ಎಳಿಬೇಕು. ಆಮೇಲೆ ಮತ್ತೆ ಇವಾಗ ಈ ನಾಟ್ ಬಿಟ್ಟು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇದೇ ಥರ 5 ಲೈನ್ಸ್ ಹಾಕಬೇಕು ಫ್ರೆಂಡ್ಸ್. ಇವಾಗ 2 ಲೈನ್ಸ್ ಹಾಕಿದ್ದೀವಲ್ಲ, ಇನ್ನು 3 ಲೈನ್ಸ್ ಹಾಕ್ಬಿಟ್ರೆ ಈ ರೌಂಡು ಪೂರ್ತಿಯಾಗಿ ಆಗ್ತೈತೆ. ಆವಾಗ ರನ್ನಿಂಗ್ ವೈರ್ ಕಟ್ ಮಾಡಬೇಕು. ನೋಡಿದ್ರಲ್ಲ ಈ ಥರ ಸೇಮ್. ಇನ್ನು ಹೈಟ್ ಬೇಕು ಅಂದ್ಕೊಂಡ್ರೆ ನಮಗೆ 6 ಲೈನ್ಸ್ ಹಾಕ್ಬೋದು, 8 ಲೈನ್ಸ್ ಹಾಕ್ಬೋದು, ಹಂಗೆ ಹಾಕ್ಕೊಂತ ಹೋಗ್ಬೋದು. ನಾನು ಇದೆಲ್ಲ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ಹೀಗೆ 5 ಲೈನ್ಸ್ವರೆಗೂ ಹಾಕಿದ್ದೀನಿ ಫ್ರೆಂಡ್ಸ್. ಈ ಥರ ಆಗೋದ್ಮೇಲೆ ನಮ್ಮಿಷ್ಟು ಇನ್ನು 2 ಲೈನ್ಸ್ ಕೂಡ ಹಾಕ್ಕೋಬೋದು ಹೆಚ್ಚು. ಇದು ಹೈಟ್ ಬರ್ಬೇಕನ್ನ ಮಾತು, ಎಷ್ಟು ಹೈಟ್ ಬೇಕಂದರೆ ಅಷ್ಟು ಹೈಟ್ ಹಾಕ್ಕೋಬೋದು. ನೋಡಿದ್ರಲ್ಲ ಈ ಥರ 5 ಲೈನ್ಸ್ ಬಂದಿದ್ದಾವೆ. ನಾನು ಇನ್ನೊಂದು ಲೈನ್ ಹಾಕ್ತೀನಿ. 6 ಲೈನ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಫ್ರೆಂಡ್ಸ್. 6 ಲೈನ್ ಹಾಕಿದ್ಮೇಲೆ ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ಕಟ್ ಮಾಡಿಬಿಡ್ಬೇಕು. ನೋಡಿದ್ರಲ್ಲ ಹಿಂಗೆ 6 ಲೈನ್ಸ್ ಹಾಕಿದ್ದೀನಿ. 1 2 3 4 5 6 ಈ ಥರ ಸ್ವಲ್ಪ ಹೈಟ್ ಇದ್ದರೆ ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಇಲ್ಲಿ ಲ್ಯಾಡರ್ ನಾಟ್ ಹಾಕಿ ರನ್ನಿಂಗ್ ವೈರ್ನ ಕಟ್ ಮಾಡಬೇಕು. ಆ ವೈರ್ ಇರ್ತೈತಲ್ಲ ಕಟ್ ಮಾಡಿರೋ ವೈರು, ನೋಡಿದ್ರಲ್ಲ ಹಿಂಗೆ ರನ್ನಿಂಗ್ ವೈರ್ ಕಟ್ ಮಾಡಿದ್ದೀವಲ್ಲ, ಆ ವೈರ್ನ ಒಳಗಡೆಗೆ ತೂರಿಸ್ಬಿಡ್ಬೇಕು. ಈ ಥರ ಒಳಗಡೆಗೆ ತೂರಿಸಿದ್ದೀವಲ್ಲ, ಇವಾಗ ಏನು ಮಾಡಬೇಕಂದ್ರೆ ಹಿಂಗೆ ಐತಲ್ಲ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡಿದ್ರಲ್ಲ ಹಿಂಗೆ ಇಲ್ಲಿ ಐತಲ್ಲ, ಇದಕ್ಕೆ 2 ವೈರ್ ಇರ್ತಾವಲ್ಲ ಇವಕ್ಕೆ ಹಿಂಗೆ ಬಂದೈತಲ್ಲ, ಕರೆಕ್ಟಾಗಿ ಇಲ್ಲಿಂದ ನೋಡ್ಕೊಂಡು ಇವೆರಡು ಕಲ್ತು ಒಂದು ನಾಟ್ ಹಾಕಬೇಕು. ಹೀಗೆ ಮತ್ತೆ ಚೇಂಜ್ ಮಾಡಬಾರ್ದು, ಇದ್ರಾಗ ಒಂದೊಂದು ತಗೋಬಾರ್ದು ಫ್ರೆಂಡ್ಸ್. ಈ ಥರ ನೋಡಿದ್ರಲ್ಲ ಕರೆಕ್ಟಾಗಿ ಇಲ್ಲಿ ಬರಬೇಕು. ಮತ್ತು ಇಲ್ಲಿ ಮತ್ತೆ ನೋಡಿದ್ರಲ್ಲ ಈ ನಾಟಿಗೆ 2 ವೈರ್ ಇದಾವಲ್ಲ, ಇಲ್ಲಿ ಕರೆಕ್ಟಾಗಿ ಮೇಲೆ ನೋಡ್ಕೊಂಡ್ರೆ ಇವೆರಡು ತಗೊಂಡು ಒಂದು ನಾಟ್ ಹಾಕಬೇಕು. ಕ್ರಾಸ್ ನಾಟ್ ಬರ್ತೈತಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಬರಬೇಕು. ಮತ್ತು ಇವಾಗ ಇಲ್ಲಿ ನೋಡಿದ್ರಲ್ಲ ಕೆಳಗಡೆ ನೋಡ್ಕೊಂಡ್ರೆ ಸರಿ ಹೋಗ್ತೈತೆ. ಇಲ್ಲಿ ಹೊರಗೆ ಬಂದೈತಲ್ಲ ನೋಡಿದ್ರಲ್ಲ ಹಿಂಗೆ. ಇದೇ ಥರ ಎಲ್ಲ ರೌಂಡಾಗಿ ಒಂದು ರೌಂಡ್ ಹಿಂಗೆ ಹಾಕ್ಕಂತ ಬರಬೇಕು. ಇವಾಗ ಎಲ್ಲೆಲ್ಲಿ ಕ್ರಾಸ್ ಆಗೈತೋ ಅಲ್ಲೆಲ್ಲ ಹಾಕ್ಕಂತ ಸ್ವಲ್ಪ ಹೈಟ್ ಬರೋವರೆಗೂ ಹಾಕ್ಕಂತ ಬರಬೇಕು. ನೋಡಿದ್ರಲ್ಲ ಈ ಲೈನ್ ಪೂರ್ತಿಯಾಗಿ ಹಿಂಗೆ ಹಾಕೊಂಬಂದಮೇಲೆ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಮಧ್ಯದಲ್ಲಿ ಐತಲ್ಲ ಕ್ರಾಸ್ ಆಗೈತಲ್ಲ, ಇಲ್ಲೆಲ್ಲ ಒಂದೊಂದು ನಾಟ್ ಹಾಕಂತ ಮತ್ತೆ ಒಂದು ರೌಂಡ್ ಹಾಕಂತ ಬರಬೇಕು. ಮತ್ತು ಇನ್ನೊಂದು ರೌಂಡು ಇದೇ ಥರ ಹಾಕಂತ ಬರಬೇಕು ಸ್ವಲ್ಪ ಹೈಟ್ ಬರೋವರೆಗೂ. ನೋಡ್ರಲ್ಲಿ ಈ ಥರ ಮತ್ತಿಲ್ಲೊಂದು ನಾಟ್ ಹಾಕ್ಬೇಕು ಹಿಂಗೆ. ಒಂದು ರೌಂಡ್ ಹಿಂಗೆ ಪೂರ್ತಿಯಾಗಿ ಹಾಕಬೇಕು ಫ್ರೆಂಡ್ಸ್. ಮತ್ತು ಇಲ್ಲಿ ಮಧ್ಯದಲ್ಲಿ ಐತಲ್ಲ ಮತ್ತೆ ಇನ್ನೊಂದು ರೌಂಡು ಹಂಗೆ ಇದೇ ಥರ 7 ಲೈನ್ಸ್ ಬರೋವರೆಗೂ ಹಾಕಬೇಕು. ಇವಾಗ ನೋಡಿದ್ರಲ್ಲ ಕ್ರಾಸ್ ಬ್ಯಾಗ್ ಹೆಂಗಾದ್ರೆ ಹಾಕ್ತೀವೋ ಹಂಗೆ ಎಲ್ಲೆಲ್ಲಿ ಕ್ರಾಸ್ ಆಗ್ತೈತೋ ಅಲ್ಲೆಲ್ಲೆಲ್ಲ ಹಾಕಂತ ಬರಬೇಕು. ನೋಡಿದ್ರಲ್ಲ ಫಸ್ಟ್ ಲೈನ್ ಆದಮೇಲೆ ಇದು ಸೆಕೆಂಡ್ ಲೈನ್ ಹಿಂಗೆ ಇಲ್ಲಿ 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 ಹಿಂಗೆ ಹಾಕಂತ ಬರಬೇಕು. ನೋಡಿದ್ರಲ್ಲ ಇದೇ ತರ ಮತ್ತೆ ಈ ರೌಂಡ್ ಎಲ್ಲ ಹಾಕಂತ ಬರಬೇಕು ಎಲ್ಲೆಲ್ಲಿ ಕ್ರಾಸ್ ಆಗ್ತಿತ್ತು ಅಲ್ಲೆಲ್ಲ ಹಾಕಂತ ಬರಬೇಕು ಅಷ್ಟೇ ನೋಡಿದ್ರಲ್ಲ ಈ ತರ ಬರ್ತಿದೆ ಇದೇ ತರ ಮತ್ತೆ ನಾವು ಹಿಂಗೆ ಹಾಕಂತ ಬರಬೇಕು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಫೋರ್ತ್ ಹಂಗೆ ಫಿಫ್ತ್ ಸಿಕ್ಸ್ತ್ ಸೆವೆನ್ ಲೈನ್ ವರೆಗೂ ಹಾಕಬೇಕು ನಾನು ಹಾಕಿ ತೋರಿಸ್ತೀನಿ ಹಿಂಗೆ ಸೆವೆನ್ ಲೈನ್ಸ್ ವರೆಗೂ ಹಾಕಬೇಕು ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಲೆಂತ್ ಹೆಚ್ಚಾಗ್ತಿದೆ ಅಂತ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕ್ತಾ ಇದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್।